ನಿನ್ನ ಜೀವಿತದ ಪ್ರಯಾಣದಲ್ಲಿ ಪ್ರಯಾಣಿಸುವಾಗ ದಾರಿಯಲ್ಲಿ ಕಲ್ಲುಮುಳ್ಳುಗಳನ್ನು ಕಾಣಬಹುದು. ಆ ಕಲ್ಲುಮುಳ್ಳುಗಳ ಮೇಲೆ ಹೆಜ್ಜೆ ಇಟ್ಟು ನೋವನ್ನು ಕೂಡ ಅನುಭವಿಸಿರಬಹುದು. ಆ ಕಲ್ಲುಮುಳ್ಳುಗಳು ಚುಚ್ಚಿದ್ರಿಂದ ವೇದನೆ, ಕಣ್ಣೀರು, ಪರಿಶ್ರಮ, ಸಂಕಟಗಳನ್ನೇ ಅನುಭವಿಸಿರಬಹುದು. ಹಾಗಂತ ನಡೆಯುವುದನ್ನು ನಿಲ್ಲಿಸಬೇಡ. ಎಷ್ಟೇ ನೋವಾದರೂ ಪರವಾಗಿಲ್ಲ, ನಡೆಯುವುದನ್ನು ನಿಲ್ಲಿಸಬೇಡ. ಮುಂದೆ ಸಾಗು. ಆ ಕಲ್ಲು ಮುಳ್ಳುಗಳನ್ನು ಪಕ್ಕಕ್ಕಿಟ್ಟು, ಆ ಕಲ್ಲು ಮುಳ್ಳುಗಳು ಕೊಟ್ಟ ನೋವುಗಳನ್ನು ಪಕ್ಕಕ್ಕಿಟ್ಟು ಮುಂದೆ ಪ್ರಯಾಣವನ್ನು ಬೆಳೆಸು. ನಿಂತುಕೊಳ್ಬೇಡ, ಮುಂದೆ ಪ್ರಯಾಣವನ್ನು ಬೆಳೆಸು. ಜೀವನವೇ ಸಮುದ್ರದಲ್ಲಿ ಈಜುವ ಬದುಕಿಗೆ ಸಮಾನವಾಗಿದೆ. ನೀನು ಈಜುವಾಗ ಅಲೆಗಳು ನಿನಗೆ ಎದುರಾಗಿಯೇ ಬರುತ್ತಲಿರ್ತವೆ. ಆ ಎದುರಾಗಿ ಬರುವಾಗ ಪ್ರಾಣ ಸಂಕಟವಾಗುತ್ತೆ, ದುಃಖವಾಗುತ್ತೆ, ವೇದನೆಯಾಗುತ್ತೆ. ಹಾಗಂತ ಈಜುವುದನ್ನ ಬಿಡಬೇಡ, ಮುಂದೆ ಸಾಗಿ ಹೋಗು. ಆ ಅಲೆಗಳು ಎಷ್ಟು ಎದುರಾಗಿ ಬರ್ತವೋ ಅಷ್ಟು ಅಲೆಗಳನ್ನ ಎದುರಿಸಿ ಮುಂದೆ ಹೊರಡು. ಮುಂದೆ ಹೊರಡುವಾಗ ನಿನಗೆ ಶಕ್ತಿಯು ಮಾತ್ರವಲ್ಲದೆ ಧೈರ್ಯವು ನಿನಗೆ ಹೆಚ್ಚಾಗುತ್ತಾ ಬರುತ್ತದೆ. ಎಷ್ಟು ಶಕ್ತಿ ಧೈರ್ಯ ಹೆಚ್ಚಾಗುತ್ತೋ ಮುಂದೆ ಸಾಗಿ ಹೋಗ್ತೀಯ. ಎಷ್ಟು ಮುಂದೆ ಸಾಗಿ ಹೋಗ್ತೀಯೋ ಅಲೆಗಳು ಕಡಿಮೆಯಾಗುತ್ತೆ. ನೀನು ದೊಡ್ಡ ಕಾರ್ಯಗಳನ್ನು ಕಾಣ್ತೀಯ, ದೊಡ್ಡ ಆಶೀರ್ವಾದಗಳನ್ನು ಕಾಣ್ತೀಯ, ಉನ್ನತವಾದ ಆಶೀರ್ವಾದಗಳನ್ನು ಕಾಣ್ತೀಯ. ದೇವರು ಮೋಶೆಗೆ ಹೇಳ್ತಾರೆ, ಮೋಶೆ ಕೆಂಪು ಸಮುದ್ರದ ಮಧ್ಯದಲ್ಲಿ ನಿಂತ್ಕೊಂಡ್ಬಿಡ್ಬೇಡ, ಮುಂದೆ ಹೊರಡು ಅಂದರು. ಮೋಶೆ ಮುಂದೆ ಹೊರಟಾಗ ಒಣನೆಲ ಕಾಣಿಸ್ತು, ಅತಿಶಯ ಕಾಣಿಸ್ತು. ನಿನ್ನ ಜೀವಿತದಲ್ಲಿ ಕೂಡ ದೊಡ್ಡ ಆಶೀರ್ವಾದ ಅದ್ಭುತಗಳನ್ನು ಕಾಣುವಿ. ದೇವರು ನಿನ್ನನ್ನು ಆಶೀರ್ವಾದ